ವಿಶ್ವದಾದ್ಯಂತದ ಸಮಸ್ತ ಇಟಿವಿ ವೀಕ್ಷಕರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ನಾವಿಬ್ರು ಅಮೆರಿಕ ಹೊರಡ್ತಾ ಇದೀವಿ ಅಷ್ಟೇ. ಬೇಕಿಲ್ಲ ಆದಿತ್ಯ, ನಿಮ್ಮಮ್ಮನ ಹುಚ್ಚಾಟಕ್ಕೆ ನೀನ್ ಮನೆ ಬಿಟ್ಟು ಹೋಗೋದ್ ಬೇಕಾಗಿಲ್ಲ. ಹಾಗೆ ಇವಳ ಕೈಲಿ ಇರಕ್ಕಾಗಲ್ಲ ಅನ್ನೋದಾದ್ರೆ ಇವಳೆ ಮನೆ ಬಿಟ್ಟು ಹೋಗ್ಲಿ. ಸತ್ಯದೇವ್, ನಿನಗೆ ತೊಂದರೆ ಇದೆ ತಾನೆ? ನೀನ್ ಯಾಕೆ ಇರ್ತೀಯಲ್ಲಿ ಮತ್ತೆ? ಗೆಟ್ ಲಾಸ್ಟ್, ನೀನೇ ಹೋಗು ಆಚೆಗೆ. ನಿನ್ನ ಈ ಥರದ ಅಸಂಬದ್ಧ ಆರೋಪಕ್ಕೆ ಯಾರು ಉತ್ತರ ಕೊಡಬೇಕಾಗಿಲ್ಲ. ಇಲ್ಲಿ ನೋಡು, ತೇಜಸ್ವಿನ ಸೊಸೆಯನ್ನು ತಪ್ಪಿಕೊಂಡು ಈ ಮನೆಯಲ್ಲಿ ಇರೋದಾದ್ರೆ ಇರು, ಇದ್ದರೆ ನೀನೇ ಮನೆ ಬಿಟ್ಟು ಹೋಗು. ಸತ್ಯದೇವ್, ಎಷ್ಟು ಧೈರ್ಯ ನಿಮಗೆ? ನನ್ನನ್ನೇ ಮನೆಯಿಂದ ಆಚೆ ಹೋಗು ಅಂತ ಹೇಳ್ತೀರಾ? ಇನ್ನೇನು, ಏನು ನಿನ್ನ ತಾಳಕ್ಕೆ ನಾನು ಕುಣಿತಾ ಕೂತ್ಕೊಳ್ಳ? ನಿನ್ನ ಮಾತು ಕೇಳಿಕೊಂಡು ಮಗ ಸೊಸೆನ ಆಚೆಗೆ ಹಾಕ್ಲಾ? ಈಗಾಗಲೇ ಒಬ್ಬ ಮಗನ ಆಚೆ ಕಳಿಸಿ ಸಂಕಟ ಪಡ್ತಾ ಸಾಲದು ಅಂತ ಇವರಿಬ್ರು ಆಚೆಗೆ ಹಾಕ್ಲಾ? ನೋಡು, ಬೇಕಿದ್ರೆ ನೀನ್ ಆಚೆಗೆ ಹೋಗು ಅಷ್ಟೇ. ಮಾವ, ಯಾರು ಮನೆಯಿಂದ ಆಚೆ ಹೋಗೋದು ಬೇಕಾಗಿಲ್ಲ. ಇದು ತೀರಾ ಸಣ್ಣ ವಿಚಾರ. ಅತ್ತೆ ಕೇಳ್ತಿರೋದು ಧರ್ಮ ಸೂಕ್ಷ್ಮದ ಬಗ್ಗೆ, ಅದಕ್ಕೆ ಯಾಕೆ ಜಗಳ ಆಡ್ಬೇಕು? ನೀವು ತಿಳಿದವರು, ಏನಾದ್ರೂ ಯೋಚನೆ ಮಾಡಿ. ಆಯ್ತು, ಇವಳದಿದೆ ಹಠ ತಾನೆ? ತೇಜಸ್ವಿನ ಸೊಸೆ ಅಂತ ಒಪ್ಕೊಳ್ಳಲ್ಲ. ಒಂದು ಸಣ್ಣ ವಿಷಯಕ್ಕೆ ಇಡೀ ಮನೆಯವ್ರ ನೆಮ್ಮದಿನ ಹಾಳು ಮಾಡ್ತಾ ಇದ್ದೆ. ಆಯ್ತು ಬಿಡು, ಈ ಧರ್ಮ ಸೂಕ್ಷ್ಮಕ್ಕೆ ನಾನು ಉತ್ತರ ಕಂಡು ಹಿಡಿತೀನಿ, ಖಂಡಿತವಾಗ್ಲೂ ಕಂಡು ಹಿಡಿತೀನಿ. ಆದ್ರೆ ಈ ವಿಚಾರನ ಇಲ್ಲಿಗೆ ನಿಲ್ಲಿಸ್ಬಿಡಿ ಅಷ್ಟೆ. ಸಾಕ್ಷಿ, ಏನ್ ಮಾಡ್ತಿದ್ದೀರಿ ಸರ್? ಆತ್ಮಾರಾಮ್ ಎಂಟರ್ಪ್ರೈಸಸ್ ಅವ್ರದ್ದು ಬ್ಯಾಲೆನ್ಸ್ ಶೀಟ್ ರೆಡಿ ಇದೆ, ನೀವು ಒಂದ್ಸಲ ಚೆಕ್ ಮಾಡಿಬಿಟ್ರೆ ಪ್ರಿಂಟ್ ಔಟ್ ಕಳಿಸ್ಬಿಡ್ತೀನಿ. ನಿಮ್ಗೆ ಈ ತರ ಎಕ್ಸ್ಟ್ರಾ ಕ್ವಾಲಿಫಿಕೇಶನ್ ಇದೆ ಅಂತ ನಿಮ್ಮ ಬಯೋ ಡೇಟಾದಲ್ಲಿ ಮೆನ್ಷನ್ ಮಾಡಿರ್ಲಿಲ್ವಲ್ಲ. ಅಂದ್ರೆ ಏನ್ ಸರ್? ನೀವು ಲಂಚ್ ಬ್ರೇಕ್ ಅಲ್ಲೂ ಕೆಲಸ ಮಾಡ್ತೀರಾ ಅಂತ ಗೊತ್ತಿದ್ದಿದೆ, ನಿಮಗೆ ಟ್ರೈನಿಂಗ್ ಬೇಡ ಅಂತ ಆವತ್ತೇ ನಿಮ್ಮ ಅಪಾಯಿಂಟ್ಮೆಂಟ್ನ ಕನ್ಫರ್ಮ್ ಮಾಡ್ಬಿಡ್ತೀನಿ. ಸರ್, ಇಷ್ಟು ಬೇಗ ಲಂಚ್ ಬೇಕಾಗೋಯ್ತಾ? ನಂಗೆ ಕೆಲಸ ಮಾಡ್ತಾ ಮಾಡ್ತಾ ಟೈಮ್ ಹೋಗಿದೆ, ಗೊತ್ತಾಗ್ಲಿಲ್ಲ. ನಿಮ್ಮಂಥ ಡೆಡಿಕೇಟೆಡ್ ವರ್ಕರ್ನ ಅಪಾಯಿಂಟ್ ಮಾಡ್ಕೊಂಡಿರೋದು ನಮ್ಮ ಪುಣ್ಯ ಅಲ್ರಿ. ಖಾಲಿ ಹೋಟೆಲ್ ಕೆಲಸ ಮಾಡಬೇಕು ಅಂತ ಹೇಳಿದ್ದೀನ, ಇರಿ, ಕ್ಯಾಂಟೀನಿಂದ ಲಂಚ್ ಆರ್ಡರ್ ಮಾಡ್ತೀನಿ. ಸರ್ ಬೇಡ, ಥ್ಯಾಂಕ್ಸ್, ನಾನು ಮನೆಯಿಂದಾನೇ ಊಟ ತಗೊಂಡ್ಬಂದಿದ್ದೀನಿ. ಓ, ಐ ಸಿ. ಸರ್, ನೀವು ಮನೆಯಿಂದ ಲಂಚ್ ಬಾಕ್ಸ್ ತಂದಿದ್ದೀರಾ? ಮನೆ ಊಟನ? ಆ ಪುಣ್ಯ ನನಗಿಲ್ಲ ಬಿಡಿ. ಇಷ್ಟ ಇಲ್ಲದೆ ಆದರೂ ಹೊರಗಡೆ ತಿನ್ನೋದು ನನ್ನ ಹಣೆ ಬರ. ಸರ್, ಇಫ್ ಯು ಡೋಂಟ್ ಮೈಂಡ್, ನನ್ನ ಊಟನೇ ಶೇರ್ ಮಾಡಬಹುದಲ್ವಾ? ಛೇ ಛೇ, ಬೇಡ. ಯು ಕ್ಯಾರಿಯನ್, ನೀವು ತಿನ್ನಿ ಪರವಾಗಿಲ್ಲ. ನಿಮ್ಗೆ ಯಾಕೆ ತೊಂದರೆ? ತೊಂದರೆ ಏನು ಬಂತು ಸರ್? ನಮಗೆ ಹೊಟ್ಟೆ ತುಂಬ ಊಟ ತಿನ್ನೋಕೆ ದಾರಿ ಮಾಡಿಕೊಟ್ಟವ್ರು ನೀವು. ನಿಮ್ಮ ಜೊತೆ ಒಂದು ಹೊತ್ತಿನ ಊಟ ಶೇರ್ ಮಾಡ್ಕೊಳ್ಳೋದು ನಮಗೆ ತೊಂದರೆನಾ? ಯಾಕೆ ಅಷ್ಟು ದೊಡ್ಡ ಮಾತಾಡ್ತೀರಿ ಸಾಕ್ಷಿ? ನೀವು ಕೊಡೋದಾದ್ರೆ ಇಡೀ ಬಾಕ್ಸಲ್ಲಿ ಇರೋದನ್ನು ತಿನ್ನೋದಕ್ಕೆ ರೆಡಿ. ಖಂಡಿತ ಸರ್, ಆಲ್ ಯುವರ್ಸ್. ಗುಡ್, ಚೆನ್ನಾಗಿದೆ. ಯಾರು ಮಾಡಿದ್ದು? ನಾನೇ ಸರ್. ಪರವಾಗಿಲ್ಲ ರೀ, ನೀವು ಆಫೀಸಲ್ಲಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿರೋ ಅಷ್ಟೇ ಚೆನ್ನಾಗಿ ಅಡುಗೆನೂ ಮಾಡ್ತೀರಿ. ಫ್ರೇಮ್ ಇಸ್ ರಿಯಲಿ ಲಕ್ಕಿ. ಪ್ರೇಮ್ ಹೇಗಿದ್ದಾನೆ?
ಅವನ ಬಿಸ್ನೆಸ್ ಏನಾದರೂ ಇಂಪ್ರೂವ್ ಆಯ್ತಾ? ಓ ಸಾರಿ, ನಾನು ಕೇಳಬಾರ್ದಿತ್ತು ಅನ್ಸುತ್ತೆ. ಇಲ್ಲ ಸರ್, ನನಗೆ ಉತ್ತರ ಹೇಳೋದು ಕಷ್ಟ ಆಗುತ್ತೆ, ಯಾಕೆಂದ್ರೆ ನಾನು ಪ್ರೇಮ್ ಮೇಲೆ ಚಾಡಿ ಹೇಳ್ತಿದ್ದೀನಿ ಅಂತ ನಿಮಗೆ ಫೀಲ್ ಆಗಬಹುದು. ಯಾಕೆ, ಏನಾಯ್ತು? ಜೀವನದಲ್ಲಿ ಮುಂದೆ ಬರಬೇಕು ಅಂದರೆ ಬರೀ ದುಡ್ಡೊಂದು ಇದ್ರೆ ಸಾಲದು ಸರ್, ಧೈರ್ಯ ಇರಬೇಕು, ಧ್ಯೇಯ ಇರಬೇಕು. ಆದರೆ ಪ್ರೇಮ್ಗೆ ಅದೆಲ್ಲ ಕುಗ್ಗಿ ಹೋಗಿದೆ. ನಾನು ನಿಮ್ಮ ಆಫೀಸಲ್ಲಿ ಕೆಲಸಕ್ಕೆ ಸೇರಿರೋದೆ ಅವ್ರ ಪಾಲ್ಗೆ ಒಂದು ದೊಡ್ಡ ಅಪರಾಧ ಆಗಿ ಕಾಣ್ತಿದೆ ಸರ್. ಬೇರೆಯವರಲ್ಲಿ ತಪ್ಪು ಹುಡ್ಕೋರು ತಮ್ಮ ತಪ್ಪನ್ನು ಹೇಗೆ ಸರ್ ತಿದ್ಕೊಳ್ತಾರೆ? ಖಂಡಿತ ಇಂಪಾಸಿಬಲ್. ಸಾಕ್ಷಿ, ಪ್ರೇಮ್ನ ನಾನು ನಿಮಗಿಂತ ಮುಂಚೆ ನೋಡಿದ್ದೀನಿ. ತುಂಬ ಧೈರ್ಯವಂತ ಅವನು, ಜೀವನದಲ್ಲಿ ಧ್ಯೇಯ ಇಟ್ಕೊಂಡಿದ್ದವನು. ಒಂದ್ಸತಿ ಕಾಲೇಜ್ ಅಥ್ಲೆಟಿಕ್ಸಲ್ಲಿ ಚಿನ್ನದ ಪದಕನ ನನಗೆ ಬಿಟ್ಕೊಟ್ಬಿಟ್ಟಿದ್ದ. ಅಷ್ಟು ನಿಸ್ವಾರ್ಥಿ ಅವನು. ನಾನು ವಯಸ್ಸಿನಲ್ಲಿ ಅವನಿಗಿಂತ ದೊಡ್ಡವನಾದರೂ ಗುಣದಲ್ಲಿ ಅವನು ನನಗಿಂತ ತುಂಬ ದೊಡ್ಡವನು. ಹಾಗಾಗಿ ಅವನನ್ನು ಕಂಡ್ರೆ ನನಗೆ ತುಂಬ ಅಭಿಮಾನ. ಅವನು ಈ ಥರ ಬದಲಾಗಿದ್ದಾನೆ ಅಂದರೆ ನನಗೆ ನಂಬಕ್ಕೆ ಆಗ್ತಿಲ್ಲ. ಸಾಕ್ಷಿ, ನೀವು ಯೋಚನೆ ಮಾಡಬೇಡಿ. ದೇವರು ಒಳ್ಳೆಯವ್ರನ್ನ ತುಂಬ ದಿವಸ ಪರೀಕ್ಷೆ ಮಾಡೋದಿಲ್ಲ, ಎಲ್ಲ ಒಳ್ಳೇದು ಮಾಡ್ತಾನೆ. ನೀವು ಧೈರ್ಯವಾಗಿರಿ. ನಮಸ್ಕಾರ ಮಾತಾಜಿ. ನಮಸ್ಕಾರ ಸತ್ಯದೇವ್. ಬಹಳ ಅಪರೂಪಕ್ಕೆ ನಮ್ಮ ಆಶ್ರಮಕ್ಕೆ ಬಂದಿದ್ದೀರಿ, ಹೇಳಿ ಹೇಗಿದ್ದೀರಿ? ನಾ ಚೆನ್ನಾಗಿದ್ದೀನಿ ಮಾತಾಜಿ. ಏನಿಲ್ಲ, ತಮ್ಮ ಹತ್ರ ಒಂದು ಧರ್ಮಸೂಕ್ಷ್ಮ ಮಾತಾಡಬೇಕಾಗಿತ್ತು, ಅದಕ್ಕೆ ಬಂದೆ. ಹೇಳಿ. ನನ್ನ ದೊಡ್ಡ ಸೊಸೆಯನ್ನ ನನ್ನ ಹೆಂಡತಿ ಸೊಸೆ ಅಂತಾನೆ ಒಪ್ಕೋತಾ ಇಲ್ಲ. ಯಾಕೆ? ನನ್ನ ತೇಜಸ್ವಿನಿ ಇಬ್ಬರ ಮೇಲೂ ಅಟ್ಯಾಕ್ ಮಾಡಿದ್ರು. ಆ ರೌಡಿಗಳ ಗುಂಪಿಂದ ತಪ್ಪಿಸ್ಕೊಳ್ಳೋಕ್ಕೋಗಿ ಖಂಡಿತ ಆ ಜಲಪಾತಕ್ಕೆ ತೇಜಸ್ವಿನಿ ಅವರು ಬಿದ್ದಿರ್ಬೋದು ಅಂತ ನಾವು ತೀರ್ಮಾನಕ್ಕೆ ಬರಬೇಕಾಗುತ್ತೆ ಸರ್. ಆದರೆ ಇದೇ ನೀವುಗಳೇ ಇವಳು ಸತ್ತೋದ್ಲು ಅಂತ ಪಿಂಡ ಇಟ್ರಿ, ಎಳ್ಳು ನೀರು ಬಿಟ್ರಿ, ಸಂಬಂಧ ಕಳೆದೋಯ್ತು ಅಂತ ಬಾಯ್ ಬಾಯ್ ಬಡ್ಕೊಂಡ್ರಿ, ಇವಳು ಫೋಟೋಗೆ ಹಾರ ಹಾಕಿ ಪೂಜೆ ಮಾಡಿ ತಿಥಿನೂ ಮಾಡಿದ್ರಿ, ನಾಲ್ಕು ಜನ ಕರೆಸಿ ಊಟನೂ ಹಾಕ್ಸಿದ್ರಿ, ಅಲ್ಲಿಗೆ ಇವಳಲ್ಲಿ ಬದುಕಿದ್ದಾಳೆ ಅಂತ. ಇವಳು ನನ್ನ ಸೊಸೆ ಅಂತ ನಾನು ಒಪ್ಪಿಲ್ಲ, ಮುಂದೆ ಒಪ್ಪೋದೂ ಇಲ್ಲ. ಓಹೋ, ಇಷ್ಟೆಲ್ಲ ನಡೆಯುತ್ತೆ. ಹೌದು, ಇದೇ ಕಾರಣನ ಮುಂದಿಟ್ಕೊಂಡು ನನ್ನ ಹೆಂಡತಿ ಬದುಕಿರೋ ನನ್ನ ದೊಡ್ಡ ಸೊಸೆನ ನೀನು ಬದುಕೇ ಇಲ್ಲ, ನಿನ್ನನ್ನು ಸೊಸೆ ಅಂತ ಹೇಗೆ ಒಪ್ಕೊಳ್ಳೋದು ಅಂತ ಗಲಾಟೆ ಮಾಡ್ತಿದ್ದಾಳೆ. ನನಗೆ ಏನು ಹೇಳಬೇಕು ಅಂತ ತೋಚ್ತಾನೆ ಇಲ್ಲ. ಅದಕ್ಕೆ ಈ ಧರ್ಮಸೂಕ್ಷ್ಮನ ನೀವೇ ಬಿಡಿಸ್ಕೊಡ್ಬೇಕು ಮಾತಾಜಿ, ದಾರಿ ತೋರಿಸಿ. ಹಾಗಾದರೆ ಅದಕ್ಕೆ ಪರ್ಯಾಯ ಇಷ್ಟೇ. ಸರಿ ಮಾತಾಜಿ, ನೀವು ಹೇಳಿದ ಹಾಗೆ ಮಾಡ್ತೀನಿ. ಮಾತಾಜಿ
ಸಾಕು ಸಾಕು, ಅಪ್ಪ ಮಗಳ ಆಟ ಮುಗಿಯೋದೇ ಇಲ್ವಲ್ಲ, ಬೆಳಗ್ಗೆಯಿಂದನೂ ಆಟ ಆಡ್ತಾ ಇದ್ದೀರಾ. ತಗೋ ಹಾಲು ಕುಡಿ, ಬೇಗ ಮಲ್ಕೊ. ಥ್ಯಾಂಕ್ಸ್ ಅತ್ತೆ. ಕುಡಿ ಕುಡಿ. ನೋಡಿ ಖಾಲಿ ಮಾಡಿಬಿಟ್ಟೆ. ವೆರಿ ಗುಡ್. ಈಗ ಜಾಣ ಮರಿ ತರ ಬೇಗ ಬೇಗ ಮಲ್ಕೊಂಬಿಡು. ನಾನು ಗುಡ್ ನೈಟ್ ಹೇಳ್ಬೇಕಲ್ಲ. ಹೇಳು ಗುಡ್ ನೈಟ್. ಅಯ್ಯೋ, ನಾನು ನಿಮ್ಗೆ ಹೇಳಿದ್ದಾಯ್ತು, ಇನ್ನೊಬ್ರಿಗೆ ಹೇಳ್ಬೇಕು. ಯಾರಿಗೆ ಹೇಳ್ಬೇಕು? ಅಪ್ಪ ನೀನ್ ಫೋನ್ ಕೊಡು ಇಲ್ಲಿ. ಫೋನಾ? ಯಾಕಮ್ಮ? ಕೊಡು ಇಲ್ಲಿ ಹೇಳ್ತೀನಿ. ಯಾರಕ್ಕೆ ಫೋನ್ ಮಾಡ್ಬೇಕು ಹೇಳು. ಆಂಟಿಗೆ. ಆಂಟಿಗ? ಯಾವ ಆಂಟಿಗೆ? ಜಾನವಿ ಆಂಟಿ. ನಾನು ಅವ್ರಿಗೆ ಫೋನ್ ಮಾಡಿ ಗುಡ್ ನೈಟ್ ಹೇಳ್ಬಿಟ್ಟು ಮಾಡಿಕೊಡು. ಯಶು, ಅವ್ರಿಗೆಲ್ಲ ಫೋನ್ ಮಾಡೋದು ಬೇಕಾಗಿಲ್ಲ, ಅದ್ರ ಅವಶ್ಯಕತೆ ಇಲ್ಲ. ನೀ ಸುಮ್ಮನೆ ಮಲ್ಕೊಮ್ಮ. ಇಲ್ಲ, ನಾನು ಅವ್ರು ಫೋನ್ ಮಾಡಿ ಮಲ್ಕೋತೀನಿ. ಯಶು ಹೇಳದ್ನಲ್ಲ, ಯಾಕೆ ಫೋನ್ ಮಾಡ್ತೀಯ ಅವ್ರಿಗೆ ಎಷ್ಟೊತ್ತಿಗೆ? ನೋಡಿ ಯಶು, ನಿನಗೆ ಬೇಕಾಗಿರೋದು ನಾನು ಮತ್ತೆ ಅತ್ತೆ ಇಬ್ರು ಮಾತ್ರ. ಹಠ ಮಾಡಬೇಡಮ್ಮ, ಮಲ್ಕೊ. ಇಲ್ಲ, ನಾನು ಅವ್ರಿಗೆ ಫೋನ್ ಮಾಡೇ ಮಲ್ಕೊಳ್ಳೋದು. ಯಶು ಹೇಳದ್ನಲ್ಲ, ಮತ್ತೆ ಮತ್ತೆ ಅದನ್ನೇ ಯಾಕೆ ಹೇಳ್ತೀಯ? ಸುಮ್ಮನೆ ಮಲ್ಕೊ. ಆಂಟಿ ಅಂತೆ, ಫೋನ್ ಅಂತೆ. ಅಣ್ಣ ಊಟ ಮಲ್ಕೊಂಬಿಡಮ್ಮ. ಯಾಕೆ ಈ ಥರ ಮಗುನ ಕಟ್ ಹಾಕ್ತಾ ಇದೀಯ ನೀನು? ಮತ್ತಿನ್ನೇನಮ್ಮ, ಯಾರ್ಯಾರಿಗೋ ಫೋನ್ ಮಾಡೋದಕ್ಕೆ ಬಿಡೋಕ್ಕಾಗತ್ತಾ? ಬೇರೇನು ಕೆಲಸ ಇಲ್ವಾ? ಅವ್ರ ಜೊತೆ ಏನು ಸಂಬಂಧ ನಮಗೆ? ಹಾಗಲ್ಲ ಅಣ್ಣ, ಮಗು ಅವ್ರನ್ನ ತುಂಬ ಹಚ್ಕೊಂಡಿದೆ. ಅದೇ ಬೇಡ ಅಂತ ಹೇಳ್ತಾ ಇರೋದು. ನಮ್ಮ ಮಗು ಅವ್ರನ್ನ ಹಚ್ಕೊಳ್ಳೋದು ನನಗಿಷ್ಟ ಇಲ್ಲ. ಅವ್ರ ಸಂಪರ್ಕ ನಮ್ಮ ಮಗು ಬೇಡ. ಆದರೆ ಅವರಿಂದ ನಮಗೆ ಸಹಾಯ ಆಗಿದೆ ಅಣ್ಣ. ಇರಬಹುದು ಲಕ್ಷ್ಮಿ, ಹಾಗಂತ ಇನ್ನೂ ಹತ್ತಿರ ಆಗೋದು ಬೇಡ. ನೋಡಿ ಲಕ್ಷ್ಮಿ, ಅವ್ರು ನಮ್ಮನೆಗೆ ಬಂದು ಹೋಗೋದು ಬೇಕಾಗಿಲ್ಲ. ನಮ್ಮ ಯಶು ಅವರಿಂದ ದೂರನೇ ಇರಲಿ. ನೀನೇ ಹೇಳ್ದೆ ಅಲ್ವಾ ಅವ್ರು ತುಂಬ ಒಳ್ಳೆ ಜನ ಅಂತ. ಹಾಗಿದ್ಮೇಲೆ ಈಗ ಏನಕ್ಕೆ ಬೇಡ ಅಂತ ಹೇಳ್ತಾ ಇದೀಯಾ? ಹೌದು ಲಕ್ಷ್ಮಿ, ಅವ್ರು ಒಳ್ಳೆಯವರೇ, ಅವ್ರು ತುಂಬ ಒಳ್ಳೆ ಜನನೇ. ಆದರೆ ನನ್ನ ಬದುಕು ಅವ್ರ ಮುಂದೆ ತೆರ್ಕೊಳ್ಳೋದು ನನಗಿಷ್ಟ ಇಲ್ಲ. ನನ್ನ ವೈಯಕ್ತಿಕ ಬದುಕು ಅವ್ರ ಮುಂದೆ ಅನಾವರಣ ಆಗೋದು ನನಗಿಷ್ಟ ಇಲ್ಲ. ಜಾಹ್ನವಿ ಅವರು ನನ್ನನ್ನು ಬೇರೆಯಾಗೆ ನೋಡಿದ್ದಾರೆ. ನಾನು ಕೂಡ ನನ್ನ ವಿಚಾರಗಳನ್ನು ಯಾವತ್ತೂ ಅವ್ರ ಮುಂದೆ ಹೇಳ್ಕೊಂಡಿಲ್ಲ. ಅಂದರೆ ಅರ್ಥ ಆಗಲಿಲ್ಲ ನನಗೆ. ಲಕ್ಷ್ಮಿ, ಈ ಹಿಂದೆ ತೇಜಸ್ವಿನಿ ಅವ್ರ ಜೊತೆ ನನ್ನ ಮದುವೆ ನಡಿಬೇಕಾಗಿತ್ತು, ನಿನ್ನ ನೆನಪಿದೆ ತಾನೆ? ಅವ್ರ ಸಂಪರ್ಕ ನಮ್ಮ ಮಗುಗೆ ಬೇಡ. ಹಾ, ನಾಳೆ ಬೆಳಗ್ಗೆಗೆಲ್ಲ ರೆಡಿ ಇರಲಿ. ಹಾ, ಏನು ತೊಂದರೆ ಆಗಬಾರ್ದು ನೋಡಿ. ಸರಿ ಸರಿ ಸರಿ, ನಾವು 7 ಗಂಟೆಗೆ ಅಲ್ಲಿರ್ತೀವಿ, ಸರಿಯಾದ ಟೈಮ್ಗೆ ಶುರು ಆಗಬೇಕದು. ಓಕೆ ಓಕೆ, ಬರ್ತೀವಿ, ಖಂಡಿತವಾಗ್ಲೂ ಬರ್ತೀವಿ, ಎಲ್ಲ ರೆಡಿ ಮಾಡ್ಕೊಳ್ಳಿ ನೀವು. ಓಕೆ ಸರಿ.
ಎಲ್ಲಿಗೆ ಹೋಗಿದ್ರಿ ನೀವು? ಎಲ್ಲೋ ಕೆಲಸ ಆಯ್ತು, ಹೊರಗಡೆ ಹೋಗಿದ್ದೆ. ಏನ್ ಕೆಲಸ? ಏನೋ ಕೆಲಸ ಇರುತ್ತೆ, ನಿಂಗೆ ಹೇಳಕ್ಕಾಗತ್ತಾ? ನೋಡು ಅದೆಲ್ಲ ಬಿಡು, ನಾಳೆ ಬೆಳಗ್ಗೆ 6 ಗಂಟೆಗೆ ನಾವೆಲ್ಲ ಹೊರಡ್ತಾ ಇದೀವಿ ಆಚೆ ಕಡೆ, ನೀವೆಲ್ಲ ರೆಡಿ ಆಗಿರಿ. ಏನು ರೀಸನ್ಸ್ ಹೇಳೋ ಹಂಗಿಲ್ಲ. ಬೆಳಗ್ಗೆ ಹೊರಡ್ಬೇಕಾ? ಎಲ್ಲಿಗೆ? ಎಲ್ಲೋ ಹೋಗ್ತಾ ಇದೀವಿ, ರೆಡಿ ಆಗೋ ಹಾಗೆ. ಅದೇ ಎಲ್ಲಿಗೆ ಅಂತ ಹೇಳ್ರಿ. ಅಯ್ಯೋ ರಾಮ, ನೀನು ಹೀಗೆ ನಮ್ಮನ್ನೆಲ್ಲ ಸುಮಾರು ಸರ್ತಿ ಗುಟ್ಟಾಗಿ ಕರ್ಕೊಂಡೋಗಿ ಸರ್ಪ್ರೈಸ್ ಕೊಟ್ಟಿದ್ದಿ ತಾನೇ? ನಾನೇನಾರು ಕೇಳಿದ್ದೀವ ನಿಮ್ಮನ್ನ? ಹಾಗೇನೆ ಈಗಲೂ ನಿಮಗೆ ಸರ್ಪ್ರೈಸ್ ಕೊಡ್ತಾ ಇದ್ದೀವಿ, ಹೊರಡಿ ಅಷ್ಟೆ. ಏನು ಸರ್ಪ್ರೈಸು? ಸರ್ಪ್ರೈಸ್ ತಾನೇ, ಅದು ಹೇಳಿದ್ರೆ ಸರ್ಪ್ರೈಸ್ ಆಗುತ್ತಾ ಅದು? ಮಾವ, ನಮಗೂ ಕ್ಯೂರಿಯಾಸಿಟಿ ಇರೋದಿಲ್ವಾ, ಇಂಥ ಕಡೆ ಅಂತ ಹೇಳಿದರೆ ಅದಕ್ಕೆ ಸರಿಯಾಗಿ ರೆಡಿ ಆಗ್ಬೋದು. ಅದು ಬೇರೆ ಇದೆಯಾ ನಿಮಗೆ? ಸರಿ ಪುಟ್ಟ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವು. ದೇವಸ್ಥಾನಕ್ಕ? ಯಾಕೆ? ದೇವಸ್ಥಾನದಲ್ಲಿ ಒಂದು ವಿಶೇಷ ಪೂಜೆ ಇಟ್ಕೊಂಡಿದ್ದೀನಿ ರಾಣಿ. ಯಾವ ಕಾರಣಕ್ಕೋ? ಅಯ್ಯೋ ರಾಮ, ಮನಃಶಾಂತಿಗೆ. ಯಾಕೆ, ಏನಾಗಿದೆ? ಮನಸ್ಸಿಗೆ ನೆಮ್ಮದಿ ಇಲ್ಲ, ಅಸಹನೆಯ ತೃಪ್ತಿ ಕಾಡಕ್ಕೆ ಶುರುವಾಗಿದೆ. ಇದೆಲ್ಲ ಶಮನ ಮಾಡೋದಕ್ಕೆ ಒಂದು ಪೂಜೆ ಮಾಡಿಸಿ ಅಂತ ಜ್ಯೋತಿಷಿಗಳು ಹೇಳಿದ್ರು, ಅದಕ್ಕೆ ಮಾಡಿಸ್ತಾ ಇದ್ದೀನಿ. ಯಾವ ಜ್ಯೋತಿಷಿ ಹೇಳಿದ್ರು? ಯಾರೋ ಒಬ್ರು ಜ್ಯೋತಿಷಿಗಳು ಹೇಳಿದ್ರು. ಅದೆಲ್ಲ ನಿಂಗೆ ಹೇಳಬೇಕಾ? ಮನಃಶಾಂತಿ ಸಿಗುತ್ತೆ ಅನ್ನೋದಾದ್ರೆ ಯಾಕೆ ಆಗಬಾರ್ದು ಹೇಳು. ಮಾಡಿ ಬೇಡ ಅನ್ಲಿಲ್ಲ, ಆದರೆ ಹೀಗೆ ಮಾಡ್ತಾ ಇದ್ದೀನಿ ಅಂತ ನೀವು ಹೇಳಲೇ ಇಲ್ವಲ್ಲ. ಜ್ಯೋತಿಷಿಗಳು ಹೇಳಿದ್ದೆ ಇವತ್ತು, ಅದಕ್ಕೆ ಎಲ್ಲ ಅರೇಂಜ್ಮೆಂಟ್ಸು ಶುರು ಮಾಡಿದೆ, ಎಲ್ಲ ಫೈನಲೈಸ್ ಆಯಿತು, ಅದಕ್ಕೆ ನಿಂಗೆ ಹೇಳ್ತಾ ಇದ್ದೀನಿ, ರೆಡಿ ಆಗಿ ಅಷ್ಟೇ. ಯಾರ ರೆಡಿ ಆಗಬೇಕು ಮಾವ? ಮನೇಲಿ ಎಲ್ಲರೂ ಹೋಗಬೇಕು ಮಗು. ಅಂದರೆ ಆದಿತ್ಯ, ತೇಜಸ್ವಿನಿ ಅವರು ಈ ಪೂಜೆಗೆ ಬರ್ತಿದ್ದಾರಾ? ಖಂಡಿತವಾಗ್ಲೂ ಬರ್ತಾ ಇದ್ದಾರೆ. ನಿಂದೇನು ಅಭ್ಯಂತರ ಇಲ್ಲ ತಾನೇ? ನನ್ನ ಅಭ್ಯಂತರ ನೀವು ಕೇಳಬೇಕಲ್ಲ. ಅಷ್ಟು ಗೊತ್ತಿದ್ರೆ ಸಾಕು, ಬೆಳಗ್ಗೆ ಬೇಗ ಹೊರಡಬೇಕು ರೆಡಿಯಾಗಿ. ಸರಿ. ಹಾಂ, ಆದಿತ್ಯ ತೇಜಸ್ವಿನಿಗೂ ಹೇಳಬೇಕು. ಮನೇಲೇ ಇದ್ದಾರೆ ನಮ್ಮ? ಹಾಂ ಮಾವ, ಮೇಲಿದ್ದಾರೆ. ಸರಿ ಪುಟ್ಟ, ಬೆಳಗ್ಗೆ ರೆಡಿಯಾಗಿರಿ. ಜಾನು, ನಿಮ್ಮ ಮಾವ ಏನು ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಹೇಳಿದ್ರಲ್ಲ ಅತ್ತೆ, ಪೂಜೆ ಇದೆ ಅಂತ. ಇಲ್ಲ ಜಾನು, ನಿಮ್ಮ ಮಾವನಿಗೆ ದೇವ್ರ ಮೇಲೆ ಅಷ್ಟೊಂದು ನಂಬಿಕೆ ಇಲ್ಲ. ನಾನೇ ಪೂಜೆ ಮಾಡ್ಸೋಕ್ಕೆ ಹೊರಟಾಗ್ಲೂ ಅವ್ರು ಅದನ್ನು ಒಪ್ತಾ ಇರಲಿಲ್ಲ. ಅಂಥದ್ರಲ್ಲಿ ಅವರೇ ಜ್ಯೋತಿಷಿ ನೋಡಿ ಪೂಜೆ ಮಾಡಿಸ್ತಾ ಇದ್ದಾರೆ ಅಂತಂದರೆ ನನಗ್ಯಾಕೋ ಇದೆಲ್ಲ ಅನ್ನ್ಯಾಚುರಲ್ ಅನ್ನಿಸ್ತಾ ಇದೆ. ಅಂದರೆ? ಇಲ್ಲ ಜಾನು, ನಿಮ್ಮ ಮಾವ ಸುಳ್ಳು ಹೇಳ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಸುಳ್ಳ ಅತ್ತೆ, ಮಾವ ಯಾಕೆ ಸುಮ್ಮನೆ ಸುಳ್ಳು ಹೇಳ್ತಾರೆ? ನನಗೇನೋ ಹಾಗೆ ಅನ್ನಿಸ್ತಾ ಇದೆ, ನೋಡೋಣ ಬೆಳಗ್ಗೆ ಗೊತ್ತಾಗುತ್ತೆ. ಅತ್ತೆ ನಿಮಗೆ ಹಾಲು ತರ್ತೀನಿ. ನೀವೇ ಯೋಚನೆ ಮಾಡಿ ಆದಿ, ಅತ್ತೆ ನನ್ನ ವಿಷಯದಲ್ಲಿ ಈ ರೀತಿ ಹಠ ಹಿಡಿದು ಕೂತಿರೋವಾಗ ಮಾವ ಧರ್ಮ ಸೂಕ್ಷ್ಮ ಹುಡುಕ್ತೀನಿ ಅಂತ ಹೊರಟಿರೋದು ಎಷ್ಟು ಮಟ್ಟಿಗೆ ಸರಿ? ನಾನು ಬೇಡವೇ ಬೇಡ ಅನ್ನೋದು ಅತ್ತೆ ಉದ್ದೇಶ ಆಗಿರುವಾಗ ಯಾವ ಸೂಕ್ಷ್ಮ ಹುಡುಕಿದ್ರೆ ಏನು ಉಪಯೋಗ ಆಗುತ್ತೆ ಹೇಳಿ? ಇದು ಆಗೋಂಥ ಕೆಲಸ ಅಲ್ಲ, ಮಾವ ಸುಮ್ಮನೆ ತೊಂದರೆ ತಗೊಳ್ತಿದ್ದಾರಷ್ಟೆ. ನೋಡೋಣ ತೇಜು, ಹೇಗಿದ್ರು ನಾವು ಅಮೆರಿಕಾಗೆ ಹೋಗೋ ಆಪ್ಷನ್ ಅಂತೂ ಓಪನ್ ಇದ್ದೇ ಇದೆ. 2 ದಿನ ಕಾದು ನೋಡೋಣ. ಈ ಮನೇಲಿರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಪರಿಸ್ಥಿತಿ ಬಂದರೆ ಟಿಕೆಟ್ ಬುಕ್ ಮಾಡಿಸ್ತೀನಿ, ಹೊರಟ್ಬಿಡೋಣ. ತೇಜು, ಆದಿ, ಮಾವ ನಾಳೆ ಬೆಳಗ್ಗೆ ನಿಮ್ಮಿಬ್ಬರಿಂದ ನನಗೊಂದು ಕೆಲಸ ಆಗಬೇಕಮ್ಮ. ನಮ್ಮಿಂದ ಕೆಲಸನ? ಏನು ಮಾವ? ಏನಿಲ್ಲ ಪುಟ್ಟ, ಬೆಳಗ್ಗೆ 6 ಗಂಟೆಗೆ ನೀವಿಬ್ಬರು ನನ್ನ ಜೊತೆ ಬರಬೇಕು. ಬೆಳಗ್ಗೆ 6 ಗಂಟೆಗಾ? ಎಲ್ಲಿಗೆ? ಏನಿಲ್ಲಮ್ಮ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಬೆಳಗ್ಗೆ ಬೇಗ ಹೋಗಬೇಕು, ಅದಕ್ಕೆ ರೆಡಿಯಾಗಿರಿ. ದೇವಸ್ಥಾನಕ್ಕ? ಯಾಕಪ್ಪ ಇದ್ದಕ್ಕಿದ್ದಾಗೆ? ಏನಿಲ್ಲ ಆದಿ, ಒಂದು ವಿಶೇಷ ಪೂಜೆ ಇಟ್ಕೊಂಡಿದ್ದೀನಿ,
ಅದಕ್ಕೆ ಮನೆಯವರೆಲ್ಲರೂ ಹೋಗ್ತಾ ಇದೀವಿ. ಬೆಳಗ್ಗೆ ಬೇಗ ಹೋಗಬೇಕು, ಗೊತ್ತಾಯ್ತಾ? ನಾನೇ ಬೆಳಗ್ಗೆ ಬೇಗ ಬಂದು ಎಬ್ಬಿಸ್ತೀನಿ ಮನೆ, ರೆಡಿ ಆಗಿರಿ. ಓಕೆ ಮಾವ, ಒಂದು ನಿಮಿಷ. ಏನು ಪುಟ್ಟ, ಏನು ಮಾಡೋದಕ್ಕೆ ಹೊರಟಿದ್ದೀರಾ ನೀವು? ಏನಿಲ್ಲಮ್ಮ. ಮಾವ, ನೀವೇನೋ ಮಾಡೋದಕ್ಕೆ ಹೊರಟಿದ್ದೀರಾ ಅಷ್ಟಂತೂ ನನಗೆ ಅರ್ಥ ಆಗ್ತಿದೆ. ಏನು? ಬೆಳಗ್ಗೆ ನಿಮಗೆ ಗೊತ್ತಾಗುತ್ತಲ್ಲ ಬಿಡು. ಇಲ್ಲ ಮಾವ, ನೀವು ನಮಗೆ ಈಗಲೇ ಹೇಳಬೇಕು. ಪುಟ್ಟ, ಅದು ನಿಮ್ಮಿಬ್ಬರು ಒಳ್ಳೇದಕ್ಕೆ ಕಣಮ್ಮ. ನಮ್ಮ ಒಳ್ಳೇದಕ್ಕೆ ತಾನೇ, ಹೇಳೋದಕ್ಕೇನು ಹೇಳಿ. ಇದಿಷ್ಟು ನನ್ನ ಉದ್ದೇಶ ಕಣೋ, ಖಂಡಿತವಾಗ್ಲೂ ಬರ್ತೀರಲ್ವಾ? ಯಾಕೋ ಪುಟ್ಟ, ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ಹಾ, ನಾಳೆ ಬೆಳಗ್ಗೆ ಬೇಗ ರೆಡಿ ಆಗಿ. ಓಕೆ.